ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಹಬ್ಬ ನಂಗೆ ಬಹಳ ಖುಷಿ ಆಗಿದೆ. ಈ ಹಬ್ಬ ಕುರಿಗಾರರು ಮಾಡಿರೋದು ಅಂತ ಎಲ್ಲ ಕುರಿಗಾರರು ಹುಡುಗರು ಈ ರಾಮದೇವನ ರೂಪದಲ್ಲಿ ಒಂದ್ ಕಡೆ ಬೆಸ್ಕೊಳ್ತಾ ಇರೋದು ಅಂತ ಒಂದ್ ಕಡೆ ಬೆಸ್ಕೊಂಡು ಆ ದೇವರನ್ನ ಈಗೆಲ್ಲೋ ದೂರ ದೂರ ಹೋದಾಗ ಮನೆ ಬಿಟ್ಟು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಊರಿಗೆ ಹೋದಾಗ ಮನೆ ಮಠ ಎಲ್ಲ ಬಿಟ್ಟು ಅಲ್ಲಿ ಏನೇನ ಅವು ಜೋಳಗಳು ವಿಷ ಜಂತುಗಳು ಕರಡಿಗಳು ಈ ತರ ಚಿರತೆಗಳಿಂದ ಮತ್ತೆ ಕಳ್ಳರು ಕಾಡ್ತಿಂದ ಅವ್ರನ್ನೆಲ್ಲ ತಪ್ಪಿಸ್ಕೊಂಡು ಎಲ್ಲೋ ಒಂದ್ ಕಡೆ ಒಂದ್ರೆ ಸೈನಿಕರಾಗಿ ಅವ್ರ ಪಾಪ ಅಲ್ಲಿ ಹಗಲು ರಾತ್ರಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ನಾವು ತುಂಬಾ ವೇದಿಕೆ ಮೇಲೆ ನಿಂತ್ಕೊಂಡು ಎಮ್ಮೆಯಿಂದ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಬೋದು. ಅವ್ರ ಎಷ್ಟು ಪಾಪ ಮುಳ್ಳು ತುಳಿದಿರ್ತಾರೋ ಎಷ್ಟು ಚಪ್ಪಲಿಗಳನ್ನ ಸಾವಿಸಿರ್ತಾರೋ ಒಂದ್ ಮರಿ ಅದು ಈ ಅದು ಮರಿ ಆಗ್ತಾಗ ಅದನ್ನ ಎತ್ಕೊಂಡು ಹೋಗಿ ರಪ್ಪಗಳಿಗೆ ಕೂಡ್ಕೊಂಡು ಅದನ್ನೆಲ್ಲ ಲಾಲನೆ ಪಾಲನೆ ಮಾಡಿಕೊಂಡು ಆ ನೋವು ಅವ್ರಿಗೆ ಗೊತ್ತು. ಅದ್ರ ಜೊತೆ ಅವರು ಶಿಕ್ಷಣ ಕೊಡ್ಬೇಕೀಗ ನಮ್ಮ ಮಕ್ಳು ಮುಂದೆ ಆ ತರ ಕಷ್ಟ ಪಡಬಾರ್ದು ಅಂತ ನಮ್ಮ ಮಕ್ಳಿಗೆ ಆ ಬಾಂಧವ್ಯ ಉಳಿಸ್ಕೊಳ್ಬೇಕಾಗಿರೋದು ಆ ನೋವು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಅರ್ಥ ಮಾಡ್ಕೊಬೇಕು, ನಮ್ಮನ್ನ ಯಾರಾದ್ರೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ದಯವಿಟ್ಟು ಖುಷಿ ಪಡ್ಬೇಕು. ನಾವೆಲ್ಲ ನಿಮ್ಮ ಹಳ್ಳಿನಲ್ಲಿ ಯಾರಾದ್ರೂ ಒಂದು ಮುಂದಕ್ಕೆ ರಾಜಕಾರಣ ಇರುತ್ತೆ ಊರಲ್ಲಿ ಎಲ್ಲ ಕಡೆಗೂ, ರಾಜಕಾರಣ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದಾದ್ರೆ ಒಳ್ಳೇದು ಮಾಡ್ಬಿಡಿ, ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ಕೊಂಡು ತುಂಬಾ ಇದನ್ ಮಾಡ್ಕೊಂಡು ನಿಮ್ಮ ಊರಿನ ಬೆಳವಣಿಗೆ ನೀವು ಯಾವತ್ತು ಕುಂಠಿತ ಮಾಡಕ ಬಿಡಕ್ ಹೋಗ್ಬೇಡಿ. ಸಮುದಾಯ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನೀವೆಲ್ಲ ಯಾರೇ ಆಗ್ಲಿ ಸಮುದಾಯ ಊರಿಗೆ ಒಳ್ಳೇದಾಗದನ್ನ ಬಳಸ್ಕೋಬೇಕು. ಬಳಸ್ಕೊಂಡಾದ್ಮೇಲೆ ಯಾರೋ ಒಂದ್ ಸಣ್ಣ ಪುಟ್ಟ ತಪ್ಪಾದ್ಮೇಲೆ ಈ ತರದವ್ರು ಇರ್ತಾರೆ, ಹಿರಿಯರು ಇರ್ತಾರೆ. ನಮ್ಮಲ್ಲಿ ಏನಕ್ಕಿದೆ ಅಂಬು ಕೊಂಬು ಕಣತಿ ಗುಡಿಕಟ್ಟು ಕಟ್ಟೆ ಮನೆ ಯಾಕೆ ಮಾಡಿದ್ದಾರೆ ನಾವೆಲ್ಲ ಹಿರಿಯರು ಮಾಡಿರೋದು ಅದೆಲ್ಲ. ಇವತ್ತು ಕೋರ್ಟ್ ಕಲಿಯೋದೇ ಜಾಸ್ತಿ ಆಗಿದೆ.